ಮಹಾಮಾರಿ ಕೊರೋನಾ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ನಡೆಯಬೇಕಿದ್ದ ಜಾತ್ರಾ ಮಹೋತ್ಸವಗಳು ರಥೋತ್ಸವಗಳೆಲ್ಲ ಈ ಬಾರಿ ಸರಳ ಸಾಂಪ್ರದಾಯಿಕಷ್ಟೇ ಸೀಮಿತವಾಗಿದೆ. ಅಂತೆಯೇ ಪುರಾಣ ಪ್ರಸಿದ್ಧ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಬೆಳಗ್ಗೆ 5:15 ರಿಂದ 5:33 ಗಂಟೆಯೊಳಗೆ ಸಲ್ಲುವ ಶುಭಕುಂಭ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರಣದಿಂದಾಗಿ ಈಗಾಗಲೇ ಜಿಲ್ಲಾಡಳಿತ ರಥೋತ್ಸವ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ರಥದ ಬದಲಿಗೆ ಚಿಕ್ಕ ತೇರಿನಲ್ಲಿ ಶ್ರದ್ಧಾಭಕ್ತಿಯಿಂದ ಶ್ರೀ ಅಂಡಾಳಮ್ಮ ಅರವಿಂದ ನಾಯಕಿ ಅಮ್ಮನವರ ಸಮೇತ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ರಥೋತ್ಸವ ನೆರವೇರಿಸಲಾಯಿತು. ದೇವಾಲಯದಿಂದ ತಂದ ಅಲಂಕೃತ ಉತ್ಸವ ಮೂರ್ತಿಗಳು ಬಣ್ಣ ಬಣ್ಣದ ಹೂವು ಮತ್ತು ಬಾವುಟಗಳಿಂದ ಸಿಂಗಾರಗೊಂಡಿದವು. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯಾಗಿ ನಡೆಸುತ್ತಿದ್ದ ಜಾತ್ರೆ ಕೊರೋನಾ ಹಿನ್ನೆಲೆ ಸರಳವಾಗಿ ನಡೆಯಿತು. ಹೊರಗಿನ ಭಕ್ತರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ದೇವಾಲಯದ ಅರ್ಚಕರೊಡನೆ ಗೂಡಿ ಶ್ರದ್ಧಾಶಕ್ತಿಯಿಂದ ಜಾತ್ರೆ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಭಕ್ತರು ಹರ್ಷೋದ್ಗಾರದೊಂದಿಗೆ ತೇರು ಎಳೆಯುವ ಮೂಲಕ ಹಣ್ಣು ಜವನ ಎಸೆದು ತಮ್ಮ ಭಕ್ತಿ ನಮನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ದೇವಾಲಯವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಆಗಮಿಕ ವಿನಯ್ ಮತ್ತು ಪಾರುಪತ್ಯಗಾರ ಜಯರಾಮ್ ಮಾತನಾಡಿ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸಿದರು. ಈ ದಿವಸ ಬ್ರಹ್ಮೋತ್ಸವದ ಲಕ್ಷ್ಮೀಕಾಂತ ಪ್ರಸಿದ್ಧ ಇತಿಹಾಸದಲ್ಲಿ ಪ್ರಸಿದ್ಧವಾದ ಸ್ಥಳ ನಂಜನಗೂಡಿಂದ 5 ಕಿಲೋಮೀಟರ್ ಕಳಲೆ ಗ್ರಾಮ. ಈಗ ಆಗ್ಮಿಕರು ಹೇಳತಕ್ಕಂತೆ ಎಲ್ಲ ವಿಷಯನೂ ಸರಳವಾಗಿ ಹೇಳಿದ್ದಾರೆ. ಆದರೆ ಈ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸರ್ಕಾರ ಆದೇಶದ ಜಿಲ್ಲಾಧೀಶ ಆದೇಶದ ಮೇರೆಗೆ ಮತ್ತು ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಆದೇಶದ ಮೇರೆಗೆ ಕೊರೋನಾ ಇರೋದ್ರಿಂದ ಸರಳವಾಗಿ ಮಾಡಪ್ಪ ಬ್ರಹ್ಮೋತ್ಸವ ನಿಲ್ಲಿಸಿ ಅಂತೇಳಿ, ಅದೇ ರೀತಿ ಜನಗಳ ಅಂತರದಲ್ಲಿ ಮಾಸ್ಕ್ ಹಾಕೊಂಡು ಬರಬೇಕು, 100 ಜನ 200 ಜನ ಒಳಗೇನೆ ಆದೇಶದ ಹೊರಗೆ ನಾವು ಅದೇ ರೀತಿ ಗುಂಪುಗಳಿಂದ 3-4 ಜನ ಬಂದು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅದೇ ರೀತಿ ಜನಗಳು ಅದೇ ರೀತಿ ಪಾಲಿಸ್ತಾ ಇದ್ದಾರೆ. ಆದರೆ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿ ಬ್ರಹ್ಮೋತ್ಸವ ಕಟ್ಟಕ್ಕೆ ರೆಡಿ ಮಾಡಿದ್ದು, ಆ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಸ್ಟಾಪ್ ಮಾಡಿ ಅಂತ ಹೇಳಿದರು. ನಂಜನಗೂಡಲು ಅದೇ ರೀತಿ ಬ್ರಹ್ಮೋತ್ಸವ ಸ್ಟಾಪ್ ಆಯಿತು, ಅದೇ ರೀತಿ ನಾವು ಕಟ್ಟಲಿಲ್ಲ. ಅದೇ ರೀತಿ ಈಗ ನಾವು ಚಿಕ್ಕ ರಥದಲ್ಲಿ ಸ್ವಾಮಿನ ಬಿಗಿ ಮಾಡಿಸಿ ಪ್ರಾಕಾರದಲ್ಲಿ ಬಂದು ನಮ್ಮ ಸಂಸ್ಥಾನಕ್ಕೆ ಸರಿಸಿ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಆ ಕೊರೋನಾ ಜನಗಳಿಗೆ ವಾಸಿ ಮಾಡಲಿ, ಲಕ್ಷ್ಮೀಕಾಂತ್ ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನೂ ವೈಭವ ನಡೀಲಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊತಾ ಇದ್ದೀವಿ. ಬ್ರಹ್ಮೋತ್ಸವ ಬೆಳಗ್ಗೆ 5:15 ರಿಂದ 5:33 ಕುಂಭಲಗ್ನದಲ್ಲಿ ಸ್ವಾಮಿ ಬಿಗಿ ಮಾಡಿಸ್ತು. ಅದೇ ರೀತಿ ಸರಳವಾಗಿ ನಮ್ಮ ಗ್ರಾಮದ ಸರಳವಾಗಿ ಹೊರಗಡೆ ಜನ ಯಾರು ಇದು ವೈಭವ ನಡೀತಾ ಇತ್ತು, ಬೆಂಗಳೂರು ಮಡ್ರಾಸು ಎಲ್ಲ ಕಡೆಯೂ ಬರ್ತಾ ಇತ್ತು. ಈ ಕೊರೋನಾ ಇರೋದ್ರಿಂದ ನಾವು ಸರಳವಾಗಿ ಊರಿನ ಜನಕ್ಕೆ ಮೀಸಲಾಗಬೇಕು ಅಂತೇಳಿ ನಾವು ಊರಿನ ಒಳಗಡೆ ನಾವು ಮಾಡ್ಕೊಂಡಿದ್ದೀವಿ. ಹೊರಗಡೆ ಜನ ಯಾರನ್ನೂ ನಾವು ಅಲೋ ಮಾಡಿಲ್ಲ. ನಾವು ಯಾವುದೇ ರೀತಿ ಆರೋಗ್ಯ ಇಲಾಖೆ ತಜ್ಞರಿಂದ ವಿಚಾರಿಸಿ ಅದೇ ರೀತಿ ಅವ್ರಿಗೆ ಆದೇಶದಕ್ಕೆ ಅವ್ರ ರೀತಿ ಪಾಲಿಸಿ ನಾವು ಜನಗಳಿಗೆ ಹೇಳಿ ಊರಿನ ಜನಗಳವರೆಗೆ ಮಾಡಿದೆ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 1 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.